ಹಲೋ ನಮಸ್ತೆ, ವೆಲ್ಕಮ್ ಟು ಮಿಲೇಟ್ ಹೌಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಚಂದನ್. ಇಲ್ಲಿ ನೋಡ್ಬೋದು ನೀವು ಮಿಲೇಟ್ ಹೌಸ್ ಅಂತಿದೆ, ಅಂದರೆ 100% ನ್ಯಾಚುರಲ್ ಹೆಲ್ತಿ ಎನರ್ಜಿ ಡ್ರಿಂಕ್ ಇದು. ಸೊ ಈ ಪ್ರಾಡಕ್ಟ್ನ ಸಂಸ್ಥಾಪಕರು ಮಳ್ಳೂರು ನಾಗರಾಜ್ ಅಂತ, ಅವರಿಲ್ಲೇ ಇದ್ದಾರೆ ನಮ್ಮ ಜೊತೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ಇವರು ಅವರ ಮಗ ಕಾರ್ತಿಕ್ ಅಂತ ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಪ್ರಾಡಕ್ಟ್ನ 2 ವರ್ಷದ ಹಿಂದೆ ನೀವು ತಯಾರು ಮಾಡಿರುವಂಥದ್ದು, ಬಟ್ ಇದಕ್ಕೆ ಹೆಚ್ಚು ಹೊರಗಡೆ ಎಲ್ಲೂ ಕೂಡ ಪ್ರಚಾರ ಸಿಕ್ಕಿಲ್ಲ. ಸೊ ನೀವು ಕರೆ ಮಾಡಿ ಹೇಳಿದ್ರಿ ನನಗೆ, ಈ ರೀತಿ ಒಂದು ಪ್ರಾಡಕ್ಟ್ ಮಾಡಿದ್ದೀವಿ, ತುಂಬ ಜನಗಳಿಗೆ ಹೆಲ್ಪ್ ಆಗುತ್ತೆ, ಬಡವ್ರಿಗೂ ಕೂಡ ಇದು ರೀಚ್ ಆಗಬೇಕು ಅನ್ನೋ ಉದ್ದೇಶದಿಂದ ಬನ್ನಿ, ಸ್ವಲ್ಪ ವೀಡಿಯೋ ಮಾಡಿ ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನೀವು ತಿಳಿಸ್ಕೊಡ್ಬೇಕು. ಕಾರಣ ಏನು ಅಂತಂದರೆ, ಈಗ ಮೆನ್ಷನ್ ಮಾಡಿದ್ರೆ 100% ನ್ಯಾಚುರಲ್ ಹೆಲ್ತಿ ಎನರ್ಜಿ ಡ್ರಿಂಕ್ ಅಂತ. ಸೊ ಈ ಪ್ರಾಡಕ್ಟು ಉಟ್ಕೊಂಡಿದ್ದು ಹೇಗೆ ಸರ್? ಇದೆ ಸರ್, ಈಗ ನಮಗೆ ಬಿ ಪಿ ಮತ್ತು ಶುಗರ್ ಎಲ್ಲ ಇತ್ತು. ನಮಗೆ ಓಕೆ, ನಾವು ಸುಮಾರು ಇನ್ಸುಲಿನ್ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇದ್ವಿ. ನಾವು ಮನೆಯಲ್ಲಿ ಮುಂಚೆ ರಾಗಿ ಹಾಕಿ ರಾಗಿ ಮಾಲ್ಟ್ ಅಂತ ಮಾಡ್ತಾ ಇದ್ವಿ. ಅದಾದಮೇಲೆ ಡಾಕ್ಟರ್ ಖಾದರ್ ಅಂತಕ್ಕವರು ಎಲ್ಲ ಕಡೆ ಮಿಲೆಟ್ಸ್ ಅಂತ ಡೆವಲಪ್ಮೆಂಟ್ ಮಾಡಿದರು. ಮತ್ತು ನಾವು ಆ ಮಿಲೆಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮನೆಯಲ್ಲಿ ನಾವು ಈ ಮಾಲ್ಟ್ ಅಂತ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಕೊಡ್ತಾ ಇದ್ವಿ. ಎಲ್ಲ ಕಡೆಯಿಂದ ಒಳ್ಳೆ ಅವ್ರಿಗೆ ನಮಗೆ ಈ ಥರ ಬಿ ಪಿ ವಾಸಿ ಆಯಿತು, ಶುಗರ್ ವಾಸಿ ಆಯಿತು, ಹಾರ್ಟ್ ಸಮಸ್ಯೆ, ಕಿಡ್ನಿ ಸಮಸ್ಯೆ ಎಲ್ಲ ಥರ ನಮಗೆ ಈ ಥರ ಕ್ಯೂರ್ ಆಗ್ತಾಯಿದೆ ಅಂತ ಎಲ್ಲ ಕಡೆ ನಮಗೆ ಮಾಹಿತಿ ಸಿಕ್ತು. ಮಾಹಿತಿ ಸಿಕ್ಕಮೇಲೆ ನಾವು ಇದನ್ನು ಯಾಕೆ ದೊಡ್ಡದು ಮಾಡಬೇಕು ಅನ್ನೋ ಥರ ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ವಿ. ಆಗ ನಮ್ಮ ಇದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತಕ್ಕೆ ಗೊತ್ತಾಗಿ ನಮ್ಮ ಚಿಕ್ಕಬಳ್ಳಾಪುರ ಡಿ ಸಿ ಅವರು ನಮಗೆ ಇದು ಒಂದು ಅವಾರ್ಡ್ ಕೊಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲಾ ಆತ್ಮಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೊಟ್ಟು ಒಂದು 25,000 ರೂಪಾಯಿ ದುಡ್ಡು ಕೂಡ ಕೊಟ್ಟರು. ಆ ಕೊಟ್ಟಿದ್ದಾದ್ಮೇಲೆ ನಮಗೆ ಇದು ನಾವು ದೊಡ್ಡ ಒಂದು ಉದ್ಯಮಿಯಾಗಿ ಯಾಕೆ ಮಾಡಬಾರ್ದು ಅನ್ನತಕ್ಕಂಥ ನಮಗೆ ಇದು ಮನವರಿಕೆ ಆಯಿತು. ಆಮೇಲೆ ನಾವು ಇದನ್ನು ಮನೆಯಲ್ಲಿ ಇದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿವಿ. ಇದು ಯಾವ ಥರ ಮಾಡ್ತೀವಿ ಅಂದರೆ, ನಾವು ನಮ್ಮ ಭಾರತ ದೇಶದಲ್ಲಿ ಏನು ದೇಶಿ ತಳಿಗಳಿವೆ ಎಲ್ಲ ಆ ದೇಶಿ ತಳಿಗಳನ್ನ ಹಾಕಿ ನಾವು ಇದನ್ನು ರೆಡಿ ಮಾಡ್ತಾ ಇದ್ದೀವಿ. ಏನು ನವಣೆ, ಸೋಮೆ, ಆರ್ಕ, ಊದಲು, ಕೊರಲೆ, ಬುರುಗು, ಸಜ್ಜೆ, ಮತ್ತು ಜೋಳ, ಮತ್ತು ಕಡಲೆ ಬೀಜ, ಕಡಲೆಕಾಳು, ಹುರುಳಿಕಾಳು, ಅಲಸಂದಿ, ಮತ್ತು ಡ್ರೈ ಫ್ರೂಟ್ಸ್, ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲ ಥರದ ಧಾನ್ಯಗಳನ್ನ ತೊಗೊಂಬಂದು ಎಲ್ಲ ಥರದ ಧಾನ್ಯಗಳನ್ನ ಮೊಳಕೆ ಕಟ್ತೀವಿ. ಮತ್ತು ಡ್ರೈ ಫ್ರೂಟ್ಸನ್ನು ಅದು ಯಾವುದು ಮೊಳಕೆ ಬರೋದನ್ನೆಲ್ಲ ಕಂಪ್ಲೀಟ್ ಎಲ್ಲ ಉರಿದು ಬಿಟ್ಟು ಆಮೇಲೆ ಮಿಲ್ಲು ಮಾಡಿ ಇದನ್ನು ರೆಡಿ ಮಾಡಿ ನಾವು ಜನಕ್ಕೆ ಇದನ್ನು ಕೊಡ್ತಾ ಇದ್ದೀವಿ. ಇದರಿಂದ ಇವತ್ತು ಎಲ್ಲ ಥರ ಕಾಯಿಲೆ ವಾಸಿ ಆಗುತ್ತೆ. ನಮ್ಮ ಮನೆ ಹತ್ರ ಡೈಲಿ ನಮಗೆ ಬಿ ಪಿ ಇತ್ತು, ಬಿ ಪಿ ವಾಸಿ ಆಯಿತು, ಅದಕ್ಕೆ ಔಷಧಿ ಕೊಡಿ ಅಂತ ಬರ್ತಾರೆ. ಗ್ಯಾಸ್ಟಿಕ್ ಇತ್ತು, ಗ್ಯಾಸ್ಟಿಕ್ ವಾಸಿ ಆಯಿತು, ಅದಕ್ಕೆ ಔಷಧಿ ಕೊಡಿ ಅಂತ ಬರ್ತಾರೆ. ಕಿಡ್ನಿ ಸ್ಟೋನ್ ಇತ್ತು, ಕಿಡ್ನಿ ನಮಗೆ ಇವತ್ತು ಸ್ಟೋನೆಲ್ಲ ಹೊರಟೋಗಿದೆ, ಔಷಧಿ ಕೊಡಿ ಅಂತ ಬರ್ತಾರೆ. ಮತ್ತು ಬ್ಲಾಟ್ ಎಲ್ಲ ನಮ್ಮದು ಹಾರ್ಟಲ್ಲಿ ಎಲ್ಲ ಬ್ಲ್ಯಾಕ್ ಆಗಿತ್ತು, ನಮಗೆ ಇದಾಗ ಎಲ್ಲ ಅದು ಕ್ಯೂರ್ ಆಗಿದೆ, ಔಷಧಿ ಕೊಡಿ ಅಂತ ಬರ್ತಾರೆ. ಈಗ ನಮ್ಮ ಹತ್ರ ಸಮಯದ 100 ಜನ ನಮ್ಮ ಹತ್ರ ಇಲ್ಲಿ ತೊಗೊಂಡು ಹೋಗ್ತಾಯಿದ್ದಾರೆ. ನಾವು ಈ ಕಡೆ ಸುಮಾರು 3-4 ಡಿಸ್ಟ್ರಿಕ್ಟಲ್ಲಿ ಎಲ್ಲ ಕಡೆ ನಾವು ಇದನ್ನು ಇವತ್ತು ಪ್ರಚಾರ ಮಾಡ್ತಾಯಿದ್ವಿ. ನೋಡಿ, ಎಲ್ಲ ಕಡೆ ಈ ಥರ ಹೋಗಿ ಸ್ಟಾಲ್ಸ್ ಹಾಕೊತೀವಿ. ಪ್ರಾಡಕ್ಟ್ ಕೊಡಿ ಅಂತ ಕೇಳೋದಕ್ಕಿಂತ ಔಷಧಿ ಕೊಡಿ ಅಂತ ಬರ್ತಾರೆ, ಔಷಧಿ ಕೊಡಿ ಅಂತ ಬರ್ತಾರೆ. ಪ್ರಾಡಕ್ಟ್ ಅಂತ ಯಾರು ಕೇಳ್ತಾ ಇಲ್ಲ, ಎಲ್ಲ ಔಷಧಿ ಕೊಡಿ, ಔಷಧಿ ಕೊಡಿ ಅಂತ ಬರ್ತಾಯಿದೆ. ಅಪ್ಪ, ನಮ್ಮ ಹತ್ರ ಯಾವುದು ಔಷಧಿ ಇಲ್ಲ. ಮನುಷ್ಯನಿಗೆ ಮೇನ್ ಕಾಯಿಲೆ ಬರಬೇಕಾದ್ರೆ ನಾನು ತಿಂತಕ್ಕಂಥ ಊಟದಿಂದ ಕಾಯಿಲೆ ಬರ್ತಾಯಿದೆ. ಈ ತಿನ್ನ ಊಟದಲ್ಲಿ ಎಲ್ಲ ಥರ ಕಾಯಿಲೆ ವಾಸಿ ಮಾಡ್ಕೋಬೋದು. ಅದಕ್ಕೆ ಯಾವ ಏನು ಉದಾಹರಣೆ ಅಂದರೆ, ಈಗ ಸುಮಾರು 150-200 ವರ್ಷ ನೀವು ಹಿಂದಕ್ಕೆ ಹೋಗ್ರಿ, ಯಾರಿಗೂ ಬಿ ಪಿ ಇರಲಿಲ್ಲ, ಶುಗರ್ ಇರಲಿಲ್ಲ, ಹಾರ್ಟ್ ಸಮಸ್ಯೆ ಇರಲಿಲ್ಲ. ಇವತ್ತು ಎಲ್ಲರಿಗೂ ಬಿ ಪಿ ಶುಗರ್ ಹಾರ್ಟ್ ಸಮಸ್ಯೆ ಐತೆ. ಯಾವ ಥರ ಐತೆ ಅಂದರೆ, ಇವತ್ತು 100 ಜನ ಮಕ್ಕಳು ಹುಟ್ಟಿರೆ ಹುಟ್ಟೋ ಮಕ್ಕಳಿಗೆ 5 ಜನಕ್ಕೆ ಇವತ್ತು ಶುಗರ್ ಬರ್ತಾಯಿತ್ತು. 100 ಜನ ಮಕ್ಕಳು ಇವತ್ತು ಹುಟ್ಟಿದ್ದಾರೆ ಅಂದರೆ ಹುಟ್ಟೋ ಮಕ್ಕಳಿಗೆ 80-90 ಜನಕ್ಕೆ ಜಾಂಡಿಸ್ ಇರ್ತೈತೆ. 100 ಜನ ನೀವು ಲೇಡೀಸ್ ಹಾಸ್ಪಿಟ್ಲಿಗೆ ಡೆಲಿವರಿಗೆ ಅಂತ ಹೋದರೆ ನಾರ್ಮಲ್ ಡೆಲಿವರಿ ಆಗೋದು ಬರೀ 5% ಏನು, ಎಲ್ಲದಕ್ಕೂ ಸಿಜರಿಯನ್ ಮಾಡಿ ಮಕ್ಕಳು ತೆಗಿತಾ ಇದ್ದೀರ. ಹೌದು, 150 ವರ್ಷ ಹಿಂದೆ ಹೋದರೆ ಯಾರಿಗೂ ಆ ಥರ ಸಮಸ್ಯೆನೇ ಇರಲಿಲ್ಲ. ಯಾಕೆಂದ್ರೆ ಅವ್ರು ತಿಂತಕ್ಕಂಥ ಫುಡ್ ಆ ಥರ ಇತ್ತು. ಈಗ ನಮ್ಮ ಮನುಷ್ಯನ ಬಾಡಿನಲ್ಲಿ 6 ಲೀಟ್ರ್ ಬ್ಲಡ್ ಇರುತ್ತೆ. 1 ಲೀಟ್ರ್ ಬ್ಲಡ್ಗೆ ನಮ್ಗೆ ಡೈಲಿ 1.5 ಗ್ರಾಮ್ ಸಕ್ಕರೆ ಅವಶ್ಯಕತೆ ಐತೆ. ಅಂದರೆ 6 ಲೀಟ್ರ್ ಬ್ಲಡ್ಗೆ ಡೈಲಿ ನಾವು 8-10 ಗ್ರಾಮ್ ಸಕ್ಕರೆ ಇದ್ರೆ ನಮ್ಗೆ ಇವತ್ತು ಯಾವ ಕಾಯಿಲೆನೂ ನಮ್ಗೆ ಬರೋದಿಲ್ಲ. ಅಂದರೆ ಪ್ರತಿಯೊಬ್ಬರು ಇವತ್ತು 100-150 ಗ್ರಾಮ್ ಸಕ್ಕರೆ ನಾವು ಇವತ್ತು ತಿಂತಾ ಇದ್ದೀವಿ. ಅಂದರೆ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಲಿವರ್ ಏನು ಮಾಡುತ್ತೆ, ನಮ್ಗೆ ಬೇಕಾದಂಥ 10 ಗ್ರಾಮ್ ಉಪಯೋಗಿಸ್ಕೊಂಡು ಉಳಿದಿದ್ದೆಲ್ಲ ಲಿವರು ಕಬ್ಬಾಗಿ ಕನ್ವರ್ಟ್ ಮಾಡಿಬಿಡುತ್ತೆ. ಆ ಕಬ್ಬು ಬಾಡಿ ಒಳಗಡೆ ಸೇರ್ಕೊಂಡು ಎಲ್ಲ ಥರ ಕಾಯಿಲೆ ನಮ್ಗೆ ಬರ್ತಾಯಿದೆ. ಇನ್ನು ಮಿಲೆಟ್ಸ್ ಮಾಲ್ಟ್ ಪ್ರತಿಯೊಬ್ಬರು ಬೆಳಗ್ಗೆ ಮತ್ತು ಸಂಜೆ ತೊಗೊಂಡಿದ್ರೆ ಆ ಬಾಡಿ ಒಳಗಡೆ ಎಕ್ಸ್ಟ್ರಾ ಕೊಬ್ಬಿದ್ದು ನೋಡಿ, ಆ ಕೊಬ್ಬನ್ನೆಲ್ಲ ಕಂಪ್ಲೀಟ್ ಆಟೋಮೆಟಿಕ್ ಎಲ್ಲ ರಿಮೂವ್ ಮಾಡ್ತಾ ಇರ್ತೈತೆ. ಅವಾಗ ಎಲ್ಲ ಥರ ಕಾಯಿಲೆ ವಾಸಿ ಆಗುತ್ತೆ. ಅಂದರೆ ಇದು ಎಲ್ಲ ರೋಗಗಳಿಗೂ ರಾಮಬಾಣ ಥರ ಇದು ಕೆಲಸ ಮಾಡ್ತಾಯಿದೆ. ಇದು ಜನರಾಗ ಇದು ಎಲ್ಲ ಥರ ಜನಕ್ಕೆ ಮುಟ್ಟಬೇಕು ಅನ್ನೋದು ಅಂತ ನಾವು ಪ್ರಯತ್ನ ಪಟ್ಟು ನಿಮಗೆ ಕಾಲ್ ಮಾಡಿದ್ವಿ. ನೀವು ಬಂದು ಇದನ್ನು ಇದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಮಾಹಿತಿ ಮುಟ್ಟಿಸ್ಬೇಕಂತ. ಡಾಕ್ಟರ್ ಆಗಬೇಕಿತ್ತು ನೀವು. ನಿಜವಾಗ್ಲೂ ಹೇಳಿದ್ರಲ್ಲ, ಈಗ ಶುಗರು 1 ಲೀಟರ್ ಬ್ಲಡ್ಗೆ ಎಷ್ಟು ಬೇಕು, ಅವಶ್ಯಕತೆ ಎಷ್ಟಿದೆ, ಇದೆಲ್ಲ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಹೇಳ್ತೀವಿ, ಈಗ ನಮ್ಮ ಮನೆ ಹತ್ರ ಪೇಷಂಟ್ಸ್ ಬರ್ತಾರೆ, ಅವ್ರಿಗೆ ನಮ್ಗೇನು ಮಾಹಿತಿ ಅಂದಿರ್ತೇವೆ, ಈಗ ಶುಗರ್ ಬಂತಂದ್ರೆ ನಾವು ಶುಗರ್ಗೆ ಔಷಧಿ ಕೊಡೋದಿಲ್ಲ. ಈ ಕಿಡ್ನಿ ಸ್ಟೋನ್ ಇದೆ ಅಂದರೆ ಸ್ಟೋನ್ಗೆ ಔಷಧಿ ಕೊಡೋದಿಲ್ಲ. ಅವ್ರಿಗೆ ಹೇಳ್ತೀವಿ, ನಿಂಗೆ ಶುಗರ್ ಬರಬೇಕಾದ್ರೆ ಮೇನ್ ಏನು ಕಾರಣ ಫಸ್ಟ್ ಅದನ್ನು ತಿಳ್ಕೊಳ್ರಿ, ಕಿಡ್ನಿನಲ್ಲಿ ಸ್ಟೋನ್ ಬರಬೇಕಾದ್ರೆ ಏನು ಕಾರಣ ಫಸ್ಟ್ ಅದನ್ನು ತಿಳ್ಕೊಳ್ರಿ. ಮತ್ತು ಇದು ನಿಮಗೆ ಹಾರ್ಟಲ್ಲಿ ಬ್ಲ್ಯಾಕ್ ಆಗಿ
ಆಗಿದೆಯಲ್ಲ, ಫಸ್ಟ್ ಯಾಕೆ ಬ್ಲಾಕ್ ಆಗುತ್ತೆ ಅದನ್ನು ತಿಳ್ಕೊಳ್ಳಿ ಅಂತ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ. ನೋಡಿ, ಮೊನ್ನೆ ಒಬ್ಬ ಕ್ಯಾನ್ಸರ್ ಪೇಷಂಟ್ ಬಂದ, ಅಪ್ಪ ನಮ್ಮ ಕ್ಯಾನ್ಸರ್ ಆಗಿಬಿಟ್ಟಿದೆ, ಡಾಕ್ಟರ್ ಆಪ್ರೇಷನ್ ಮಾಡ್ಬೇಕಂತಿದ್ದಾರೆ, ಅದಕ್ಕೆ ವಿಧಿನೇ ಇಲ್ಲ, ಏನು ಮಾಡೋದು ಅಂತ. ನಿನಗೆ ಯಾಕೆ ಕ್ಯಾನ್ಸರ್ ಬಂತು? ನಿಮ್ಮೂರಲ್ಲಿ ಒಂದು 500 ಜನ ಇದ್ದಾರೆ, ನಿಮ್ಮ ಮನೆಯಲ್ಲಿ 20 ಜನ ಇದ್ದಾರೆ, ಅವ್ರಿಗೂ ಕ್ಯಾನ್ಸರ್ ಇಲ್ಲ, ಅವ್ರಿಗೂ ಕ್ಯಾನ್ಸರ್, ನಿನಗೆ ಯಾಕೆ ಕ್ಯಾನ್ಸರ್ ಬಂತು? ಯಾಕೆ ಕ್ಯಾನ್ಸರ್ ಬರುತ್ತೆ ಅಂದರೆ, ನಮ್ಮ ಬಾಡಿನಲ್ಲಿ ಡೈಲಿ ನಾವು ಈ ಕೆಮಿಕಲ್ ಫುಡ್ ತಿಂತಾ ಇದ್ದೀವಿ, ಪೆಪ್ಸಿ ಕೊಕ್ಕೋಕೋಲ ಕುಳಿತೀವಿ, ಬೇಕ್ರಿ ಐಟಮ್ಸ್ ತಿಂತೀವಿ, ಮತ್ತು ಗೋಧಿ ಅಕ್ಕಿ ಸಕ್ಕರೆ ಎಲ್ಲ ತಿಂತೀವಿ. ಆಗೇನಾಯ್ತು, ಬಾಡಿ ಒಳಗಡೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಡೈಲಿ ಜೀವಕೋಶಗಳು ಉತ್ಪತ್ತಿ ಆಗ್ತಾ ಇರ್ತದೆ, ಡೈಲಿ ಸಾಯ್ತಾ ಇರ್ತೈತೆ. ಹೌದು, ಈ ಕೆಮಿಕಲ್ ಬಾಡಿನಲ್ಲಿ ಜಾಸ್ತಿ ಆದಾಗ ಜೀವಕೋಶಗಳು ಉತ್ಪತ್ತಿ ಜಾಸ್ತಿ ಆಗ್ತವೆ. ಉತ್ಪತ್ತಿ ಜಾಸ್ತಿ ಆದಾಗ ಅವ್ರ ಬಾಡಿ ಒಳಗಡೆ ಏನಾಗುತ್ತೆ, ಜೀವಕೋಶಗಳು ಉತ್ಪತ್ತಿ ಎಕ್ಸ್ಟ್ರಾ ಆಗಿದ್ದೆಲ್ಲ ಹೋಗಿ ಒಂದು ಕಡೆ ಬಾಡಿನಲ್ಲಿ ಸೇರ್ಕೊಂಡು ಕ್ಯಾನ್ಸರ್ ಗಡ್ಡೆ ಥರ ಆಗುತ್ತೆ, ಅದು ಕ್ಯಾನ್ಸರ್ ಗಡ್ಡೆ ಆಗುತ್ತೆ. ಅಂದರೆ ಕ್ಯಾನ್ಸರ್ ಪೇಷಂಟ್ಗೆ ಯಾವ ಥರ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಾದ್ರೆ ಆ ಕೆಮಿಕಲ್ ಫುಡ್ ತಿನ್ನೋದು ಅವ್ರು ಬಿಡ್ತಾರೆ. ನಿಜ. ಈಗ ಡಾಕ್ಟರ್ಗೆ ಹೋಗ್ತಾರೆ, ನಂಗೆ ಕ್ಯಾನ್ಸರ್ ಅಂತ, ಅವ್ರು ಡಾಕ್ಟರ್ ಏನೋ ಇವ್ರಿಗೆ ಹೇಳೋದಿಲ್ಲ, ಯಾಕೆ ಬಂತಂತ ಇವ್ರಿಗೂ ಗೊತ್ತಿಲ್ಲ, ಅವರು ಹೇಳೋದಿಲ್ಲ. ಮಾಮೂಲಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ, ಮಾಮೂಲಿ ಫುಡ್ ತಿಂತಾ ಇರ್ತಾರೆ, ಅದು ವಾಸಿ ಆಗೋದಿಲ್ಲ. ಈಗ ಶುಗರ್ ಬರಬೇಕಲ್ಲ, ಬಾಡಿನಲ್ಲಿ ಸಕ್ಕರೆ ಕಂಟೆಂಟ್ ಜಾಸ್ತಿ ಆಗುತ್ತೆ. ಹೇಳಿದ್ರೆ ನಮ್ಮ ಬಾಡಿಗೆ ಡೈಲಿ 10 ಗ್ರಾಮ್ ಸಕ್ಕರೆ ಬೇಕು, ನಾವು 120 ಗ್ರಾಮ್ ತಿಂತಾ ಇದೀವಿ. ಬಾಡಿನಲ್ಲಿ ಸಕ್ಕರೆ ಕಂಟೆಂಟ್ ಯಾರಿಗೂ ಅರಿವೇ ಇಲ್ಲ, ಎಷ್ಟು ತಿಂತೀವಿ ಅನ್ನೋದನ್ನ, ಎಷ್ಟು ತಿಂತಾ ಅಂತ ಅರಿವೇ ಇಲ್ಲ. ಯಾಕಂದ್ರೆ ನಾವು ಈಗ ತಿಂತಕ್ಕಂಥ ಬಿಳಿ ಅಕ್ಕಿ ಇದೆಯಲ್ಲ, 100 ಗ್ರಾಮ್ ಅಕ್ಕಿ ತಿನ್ನೆ ನಮಗೆ 27 ಗ್ರಾಮ್ ಸಕ್ಕರೆ ಡೈರೆಕ್ಟ್ ನಮ್ಮ ಬಾಡಿಗೆ ಹೋಗುತ್ತೆ 15 ನಿಮಿಷದಲ್ಲಿ ನಮ್ಮ ಸಕ್ಕರೆ ಹೋಗುತ್ತೆ. 100 ಗ್ರಾಮ್ ನಾವು ಏನಾದ್ರು ಪೆಪ್ಸಿ ಕುಡ್ದಿದ್ದೀವಿ ಅಂದರೆ 42 ಗ್ರಾಮ್ ಸಕ್ಕರೆ ಡೈರೆಕ್ಟ್ ನಮ್ಮ ಬಾಡಿಗೆ ಹೋಗುತ್ತೆ. ಅಂದರೆ ನಮ್ಗೆ ಬೇಕಾಗಿರ್ತಕ್ಕಂಥ 10 ಗ್ರಾಮ್ ನಾವು ಡೈಲಿ 120 ಗ್ರಾಮ್ ತಿಂದರೆ ಯಾವ ಕಾರಣನೂ ವಾಸಿ ಆಗೋದಿಲ್ಲ. ಅದಕ್ಕೆ ಡಾಕ್ಟರ್ಸ್ ಏನು ಹೇಳ್ತಾರೆ, ಡೈಲಿ ನಾವು ಟ್ಯಾಬ್ಲೆಟ್ ತೊಗೊಂಡಿದ್ವಿ ಅಂತ ಹೇಳ್ತಾರೆ. ಆ ಡೈಲಿ ಟ್ಯಾಬ್ಲೆಟ್ ತೊಗೊತೀವಿ, ಮನೇಲಿ ಮತ್ತು ಮಾಮೂಲಿ ತಿಂತಾನೆ ಇರ್ತೀವಲ್ಲ 120 ಗ್ರಾಮ್, ಇನ್ನು ಇಲ್ಲಿ ವಾಸಿ ಆಗುತ್ತೆ. ಈ ಥರ 100 ಪೇಷಂಟ್ ಬಂದವ್ರಿಗೆ ನಾವು ಯಾವ ಕಾಯಿಲೆ ಬರುತ್ತೆ ಅಂದರೆ ಫಸ್ಟ್ ಅವ್ರಿಗೆ ಮನವರಿಕೆ ಮಾಡ್ತೀವಿ, ಆಮೇಲೆ ಈ ಮಿಲೆಟ್ಸ್ ಕೊಡ್ತೀವಿ, ಅವ್ರು ಮಿಲೆಟ್ಸ್ ತಿಂದ್ಬಿಟ್ಟು ಆಟೋಮೆಟಿಕ್ ಎಲ್ಲ ಥರ ಕಾಯಿಲೆ ವಾಸಿ ಮಾಡ್ಕೋಬೋದು. ಓಕೆ, ಇಲ್ಲಿ ಪಾಂಪ್ಲೇಟಲ್ಲಿ ನೋಡಿದ್ರಲ್ಲ ನಾನು, ಗೋಧಿ ಮುಕ್ತ, ಬಿಳಿ ಅಕ್ಕಿ ಮುಕ್ತ, ಸಕ್ಕರೆ ಮುಕ್ತ, ಸೋಯಾ ಮುಕ್ತ, ರಾಸಾಯನಿಕ ಮುಕ್ತ ಅಂತ ಮೆನ್ಷನ್ ಮಾಡಿದ್ರಲ್ಲ ನೀವು, ಏನಕ್ಕೆ ಮುಕ್ತ ಆಗಿರೋದಿಲ್ಲ ಸರ್? ಮುಕ್ತ ಅಂದರೆ ಈಗ ನಮಗೇನಾಗಿದೆ ಅಂದರೆ, ಮನುಷ್ಯನಿಗೆ ಮೇನ್ ಕಾಯಿಲೆ ಬರಬೇಕಾದ್ರೆ ಅಕ್ಕಿ, ಸಕ್ಕರೆ, ಗೋಧಿ, ಹಾಲು, ಕಾಪಿಟಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕಾದರವರೇ ಹೇಳ್ತಾ ಇದ್ದಾರೆ. ಅಂದರೆ ಬಾಡಿಗೆ ನಮ್ಗೆ 10 ಗ್ರಾಮ್ ತೊಗೊಂಬಿಟ್ಟು ಇವತ್ತು ನಮ್ಗೆ ಯಾವ ಕಾಯಿಲೆನೂ ಬರಲ್ಲ, 150 ವರ್ಷ ಯಾವ ಥರ ಇದ್ರು ಈ ಥರ ನಾವು ಇವಾಗಲೂ ನಾವು ಆಗಿರೋಕ್ಕೆ ಸಾಧ್ಯ. ಅಂದರೆ ಅದೆಲ್ಲ ಬಿಡಬೇಕು, ಮೇನ್ ಅಕ್ಕಿ ಬಿಡಬೇಕು, ಗೋಧಿ ಬಿಡಬೇಕು, ಸಕ್ಕರೆ ಬಿಡಬೇಕು, ಹಾಲು ಬಿಡಬೇಕು, ಕಾಪಿಟಿ ಬಿಡಬೇಕು, ಬೇಕ್ರಿ ಐಟಮ್ ಬಿಡಬೇಕು. ಇಷ್ಟು ಬಿಟ್ಬಿಟ್ಟು ಸಿರಿಧಾನ್ಯಗಳಿಗೆ ಯಾರು ಬರ್ತಾರೆ ಈ ಕಾನ್ಸೆಪ್ಟ್ಗೆ, 100% ಅವ್ರ ಲೈಫಲ್ಲಿ ಅವ್ರು ಯಾವತ್ತೂ ಡಾಕ್ಟರ್ ಅಂತ ಹೋಗೋಂಥ ಪರಿಸ್ಥಿತಿನೇ ಬರೋದಿಲ್ಲ. ಓಕೆ, ಸರ್ಕಾರದ ಕಡೆಯಿಂದೆಲ್ಲ ಅಧಿಕೃತ ಪತ್ರಗಳೆಲ್ಲ ಸಿಕ್ಕಿದೆ ಇದಕ್ಕೆ? ಎಲ್ಲ ಸಿಕ್ಕಿದೆ ಸರ್. ನಾವು ನಾವು FSSI ತೊಗೊಂಡಿದ್ದೀವಿ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇಂದ ತೊಗೊಂಡಿದ್ದೀವಿ. ಸರ್, ಇದು ನೋಡಿ, ಬೆಂಗಳೂರು ಇಂಡಸ್ಟ್ರಿಯಲ್ ರಿಸರ್ಚ್ ಸೆಂಟರ್ ಇಂದ ರಿಸರ್ಚ್ ಮಾಡಿ ಯಾವ್ಯಾವುದು ಯಾವ್ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಅವರಿಂದ ರಿಸರ್ಚ್ ಮಾಡಿ ಬೇಜಾನ್ ಸ್ಯಾಂಪಲ್ಸ್ ಕೊಟ್ಟು ರಿಸರ್ಚ್ ಮಾಡಿಸಿ ಮತ್ತೆ ಅವರಿಂದ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಲೇಬಲ್ಸ್ ಎಲ್ಲ ತಗೊಂಡಿದ್ರಿ, ಚೆನ್ನೈಯಲ್ಲಿ ಟೆಸ್ಟ್ ಮಾಡಿಸಿದ್ರಿ, ಇನ್ನೂ 2-3 ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿಸಿದ್ರಿ, ಯಾವ ಯಾವ ಪ್ರಮಾಣದಲ್ಲಿ ಹಾಕ್ರೆ ನಮ್ಮ ಬಾಡಿಗೆ ಅದು ಸೂಟ್ ಆಗುತ್ತೆ. ಇವಾಗ ನೀವು ನಾವು ಜಾಸ್ತಿ ತಗೊಂಡ್ಬಿಟ್ಟು ನಮ್ಮ ಬಾಡಿಗೆ ಹೆಲ್ಪ್ ಆಗಲ್ಲ, ಕಡಿಮೆ ತಗೊಂಡ್ರೆ ಅದು ನಮ್ಮ ಬಾಡಿಗೆ ಅಷ್ಟೊಂದು ಸೇರ್ಲಿಲ್ಲ ಅಂದ್ರೆ ಯಾವ ಕಾಯಿಲೆನು ವಾಸಿ ಆಗಲ್ಲ. ಸೊ ಯಾವುದನ್ನ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಬೆಂಗಳೂರಿನ ರಿಸರ್ಚ್ ಸೆಂಟರ್ಸ್ ಅಲ್ಲಿ ನಾವು ಚೆಕ್ ಮಾಡಿಸಿ ಹಾಕಿರುವಂತದ್ದು ನೋಡಿ, ಇಲ್ಲಿ ನೋಡ್ಬೋದು ನೀವು. ಪ್ರೋಟೀನ್ ಅನ್ನೋದು 13 ಗ್ರಾಮ್ ಇದೆ, ಶುಗರ್ ಅನ್ನೋದು 0 ಗ್ರಾಮ್, ಶುಗರ್ ಅನ್ನೋದೇ ಇದರಲ್ಲಿ ಇಲ್ಲ, ಮತ್ತೆ ಡೈಟ್ರಿ ಫೈಬರ್ ಅನ್ನೋದೇ 8.14 ಗ್ರಾಮ್ ಇದೆ. ಸೊ ಇದು FSSI ಸರ್ಟಿಫಿಕೇಟ್ ಇರ್ಬೋದು, ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಯಾವ್ಯಾವ ಸ್ಟ್ಯಾಂಡರ್ಡ್ಸ್ ನಾವು ಫಾಲೋ ಮಾಡಬೇಕು, ಎಲ್ಲಾ ತರ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಿದ್ರಿ, GST ರಿಜಿಸ್ಟ್ರೇಷನ್ ಆಗಿದೆ, ಮತ್ತೆ ಯಾರು ಫೇಕ್ ಮಾಡಕ್ಕಾಗಲ್ಲ, ಬ್ರ್ಯಾಂಡ್ ಸಮೇತ ರಿಜಿಸ್ಟ್ರೇಷನ್ ಆಗಿದೆ. ಹೆಲ್ತ್ ರಿಲೇಟೆಡ್ ಆಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಯಾವ್ದಾವ್ದು ಗೈಡ್ಲೈನ್ಸ್ ಕೊಟ್ಟಿದ್ದಾರೋ ಪ್ರತಿಯೊಂದನ್ನು ಫಾಲೋ ಮಾಡಿರುವಂತ ಭಾರತದಲ್ಲೇ ಇದೊಂಥರ ಹೆಲ್ತಿಯೆಸ್ಟ್ ಫುಡ್ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ನಾವು ಅಕ್ಕಿ, ಗೋಧಿ, ಸಕ್ಕರೆಯಿಂದ ಎಲ್ಲಾ ಕಾಯಿಲೆ ಬರ್ತಿರೋದ್ರಿಂದ ಇದು ಬರೀ ನಾವು ಹೇಳೋ ಅಂತದ್ದಲ್ಲ, ಭಾರತದಲ್ಲಿ ಪ್ರಖ್ಯಾತ ಡಾಕ್ಟರ್ ಪದ್ಮಭೂಷಣ ಬಂದಿರೋ ಡಾಕ್ಟರ್ BM ಹೆಗಡೆ, ಸಿರಿಧಾನ್ಯಗಳ ಪಿತಾಮಹ ಆಗಿರೋ ಖಾದರ್ ಅವರೇ ಹೇಳಿದ್ದಾರೆ, ಬರೀ ನಾವೇ ಹೇಳ್ತಿರೋದಲ್ಲ. ಸೊ ಇಷ್ಟೆಲ್ಲ ಗೊತ್ತಿದ್ದೂ ಮಾರ್ಕೆಟಲ್ಲಿರೋ ಯಾವುದೇ ಒಂದು ನ್ಯೂಟ್ರಿಷನ್ ಮಾಲ್ಟ್ ಇಲ್ಲ ಡ್ರಿಂಕ್ ತಗೊಂಡ್ರೆ ಒಂದು ಮಿನಿಮಮ್ 50-70% ಗೋಧಿ ಮತ್ತೆ ಬಾರ್ಲಿ ಹಾಕಿ ಮಾಡಿದ್ದಾರೆ. ಸೊ ಇದರಿಂದ ಎಲ್ಲಾ ತರದ ಕಾಯಿಲೆಗಳು ಬರಕ್ಕೆ ಮೇನ್ ರೀಸನ್ ಇದು. ಅವರು ನಿಮ್ಗೆ ನ್ಯೂಟ್ರಿಷನ್ ಡ್ರಿಂಕ್ ಕೊಡ್ತಿದ್ದಾರೆ ಅನ್ನೋದಕ್ಕಿಂತ ಇಂಡೈರೆಕ್ಟ್ ಆಗಿ ಕಾಯಿಲೆ ಬರೋ ಒಂದು ಪದಾರ್ಥನೇ ಸಿಗ್ತಿದೆ. ಸೊ ಇದನ್ನ ನೋಡಿ ಈಗ ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗ್ತಿದೆ. ಅವರೇ ಜನ ಕೇಳ್ತಿದ್ದಾರೆ ನಮ್ಗೆ ಇದೆಲ್ಲ ಹಾಕದೇ ಇರೋ ಒಂದು ಪ್ರಾಡಕ್ಟ್ ಕೊಡಿ ಅಂತ ಅವರೇ ಕೇಳ್ತಿದ್ದಾರೆ. ಸೊ ಅವರ ಒಂದು ಬೇಡಿಕೆಗೆ ಸ್ಪಂದಿಸಿ ಅವ್ರಿಗೆ ಒಂದು ಆರೋಗ್ಯ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾವು ಈ ಮಾಲ್ಟ್ನ ಎಲ್ಲರಿಗೂ ಅವೈಲಬಲ್ ಮಾಡಬೇಕು ಅಂತ ಇವತ್ತು ನಿಂತಿದ್ದೀವಿ ಸರ್. ಇಲ್ಲಿ ಮೆನ್ಷನ್ ಮಾಡಿದ್ರಲ್ಲೇ ಭಾರತದ ಏಕೈಕ ಅಂತ, ಏನು ಉದ್ದೇಶ ಅದು? ಸರ್, ನಾನು ಈಗ ತಾನೇ ಹೇಳಿದೆ, ಇಡೀ ಎಂಟೈರ್ ಭಾರತದ ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ಹೋಗಿ ಪ್ರತಿ ಒಂದು ಸೂಪರ್ ಮಾರ್ಕೆಟಲ್ಲಿ ಹುಡುಕಿದ್ರು ನಿಮಗೆ ಗೋಧಿ ಮತ್ತು ಬಾರ್ಲಿ, ಸಕ್ಕರೆ, ಸೋಯಾ ಇದು ಹಾಕ್ತಿರೋ ಒಂದೇ ಒಂದು ಹೆಲ್ತ್ ಮಿಕ್ಸ್ ನ್ಯೂಟ್ರಿಷನ್ ಮಾಲ್ಟ್ ಆಗಲಿ ಸಿಗಲ್ಲ. ಇದೇ ಫಸ್ಟ್, ಎಂಟೈರ್ ಭಾರತದಲ್ಲಿ ಒಂದೇ ಒಂದು ಪ್ರಾಡಕ್ಟ್ ಇಲ್ಲ.
ಪ್ರತಿಯೊಬ್ಬರಿಗೂ ಗೊತ್ತು, ಇವತ್ತು ಗೋಧಿ ತಿಂದ್ರೆ ನಿನಗೆ ಕಾಯಿಲೆ ಇಲ್ಲ ಅಂದ್ರೂ ನಿನಗೆ ಪರ್ಮನೆಂಟ್ ಆಗಿ ಡಯಾಬಿಟಿಸ್ ಆಗ್ತಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಗೋಧಿಯಿಂದ ಗೋಧಿ ಡಾಕ್ಟರ್ ಬಿ ಎಂ ಹೆಗಡೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ, ಅವರೇ ಬಂದು ಹೇಳಿದ್ದಾರೆ. ಸೊ ಆದರೂ ಮಾರ್ಕೆಟಲ್ಲಿ ಎಲ್ತ್ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾರೊಬ್ಬರು ಮುಂದೆ ಬಂದು ಆ ಥರ ಪ್ರಾಡಕ್ಟು ಮಾಡ್ತಿಲ್ಲ. ಸೊ ಇದನ್ನ ನೋಡಿ ಪ್ರತಿಯೊಬ್ಬರಿಗೂ ನಾವು ಎಲ್ತ್ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ರೆ ಇದು ಭಾರತದ ಮೊದಲ ಪ್ರಯೋಗ ಸರ್. ಸರ್ಕಾರದ ಕಡೆಯಿಂದಲ್ಲ ಹೇಗೆ ಸ್ಪಂದನೆ ಸಿಕ್ಕಿದೆ ನಿಮಗೆ ಇದಕ್ಕೆಲ್ಲ ಸ್ಟಾರ್ಟಿಂಗ್ ಆರಂಭ ಮಾಡಿದಾಗ? ಚಿಕ್ಕಬಳ್ಳಾಪುರ ಜಿಲ್ಲಾ ಸ್ಟೇಟ್ ಅವಾರ್ಡ್ ಕೊಟ್ಟರು ನಮಗೆ, 20,000 ದುಡ್ಡು ಕೊಟ್ಟರು. ಮತ್ತೆ ಬೆಂಗಳೂರು IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಇದೆ ಅಲ್ಲೊಂದು ಅವಾರ್ಡ್ ಕೊಟ್ಟರು. ಮತ್ತೆ GKVK ಒಂದು ಅವಾರ್ಡ್ ಕೊಟ್ಟರು. ಮತ್ತೆ ಇದು ವಚನ ಸಾಹಿತ್ಯ ಸಮ್ಮೇಳನ ಅಂದ್ರೆ ಒಂದು ಅವಾರ್ಡ್, ಸುಮಾರು ಒಂದು 6-7 ಅವಾರ್ಡ್ ಬಂದಿದೆ ಸರ್ ನಮಗೆ. ಅವಾರ್ಡ್ ಜೊತೆಗೆ ನಿಮಗೆ ಆರ್ಥಿಕವಾಗಿ ಪರಿಸ್ಥಿತಿಗೆ ಬೆನ್ನಾಗ ನಿಂತರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳಿದ್ದು. ಮಾಡಿದಾರ ಆತರ ಆರ್ಥಿಕವಾಗಿ? ಎಕನಾಮಿಕಲಿ ಸಪೋರ್ಟ್ ಮಾಡಿದ್ದಾರೆ ಸರ್ಕಾರದವರು. ಈಗ ರೈತರಿಗೆ ಒಂದು ಎಕರೆ ಬಿತ್ತನೆ ಬೀಜ, ಒಂದು ಎಕರೆಗೆ ವ್ಯವಸಾಯ, ಇದು ಸಿರಿಧಾನ್ಯಗಳು ಬೇಡ, 10,000 ರೂಪಾಯಿ ಇದು ಸಹಾಯಧನ ಅಂತ. ಅಲ್ಲ, ನನಗೆ ಇಲ್ಲಿ ವಿಶೇಷವಾಗಿ ಕಂಡಿದ್ದೇನೆ ಅಂತಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಸೆಡ್ಡು ಹೊಡೆದು ನಿಂತಿರುವಂತಹ ಒಂದು ಬ್ರ್ಯಾಂಡ್ ಅಂತ, ದೇಸಿ ಬ್ರ್ಯಾಂಡ್ ಅಂತ ಹಾಕಿದ್ರಲ್ಲ. ಸೊ ಹಾಗಾಗಿ ಸರ್ಕಾರ ಏನಾದ್ರು ಸ್ಪಂದನೆ ಮಾಡಿರಬಹುದಾ ಅಂತ ತಿಳ್ಕೊಂಡು ಆ ತರ ಸ್ಪಂದನೆಯನ್ನು ಮಾಡಿಲ್ಲ ಸರ್. ಒಟ್ಟಿನಲ್ಲಿ ಈಗ ಒಂದು ಪ್ಯಾಕಿನ ಬೆಲೆ 200 ರೂಪಾಯಿ ಅಂತ ಮೆನ್ಷನ್ ಮಾಡಿದಿರ. ಜನಗಳು ಎಲ್ಲಾ ಮಟ್ಟ ಕಡು ಬಡವರು ಸಮೇತ ಕುಡಿಬಾರ್ದು. ಇವಾಗ ಯಾವುದೇ ಕಡು ಬಡವರ ಯಾವುದೇ ಮನೆಗೆ ಹೋದ್ರು ಅಟ್ಲೀಸ್ಟ್ ಟೀ ಕಾಫಿ ಕುಡಿತಾರೆ, ಅವರು ಕುಡಿತಾರೆ. ಒಂದು ಮಲ್ಟಿ ನ್ಯಾಷನಲ್ ಬ್ರ್ಯಾಂಡ್ ಅದು ಯಾವ್ದೋ ಒಂದು ಪೌಡರ್ ಕುಡಿತಾ ಇರ್ತಾರೆ. ಸೊ ನಿಮ್ಗೆ ಟೀಗೆ 20-25 ರೂಪಾಯಿ 1/2 ಲೀಟರ್ ಖರ್ಚು ಬರುತ್ತೆ. ಇದು ನೀವು 1/2 ಲೀಟರ್ನ ಪ್ರತಿ ಒಂದು ಸ್ಪೂನ್ 4 ರೂಪಾಯಲ್ಲಿ ತಯಾರು ಮಾಡ್ಕೋಬಹುದು. ಅಂದ್ರೆ ಅದರಲ್ಲಿ 1/4 ಭಾಗದಷ್ಟು ಖರ್ಚು ಸಮೇತ ಬರಲ್ಲ. ಯಾವುದೇ ಪ್ರತಿಯೊಬ್ಬ ಬಡ ಕುಟುಂಬದ ಬಡ ನಮ್ಮ ಸಮಾಜದ ಕೊನೆಯ ವ್ಯಕ್ತಿ ಸಮೇತ ಇದನ್ನ ಕುಡಿದು ಇದರಿಂದ ಪ್ರಯೋಜನ ಪಡ್ಕೋಬಹುದು. ಇದು ಕಾಸ್ಟ್ಲಿ ಅಲ್ಲ, ಇದು ಎಲ್ಲದಕ್ಕಿಂತ ಕಡಿಮೆ ಇದೆ ಮತ್ತೆ ಆರೋಗ್ಯನೂ ಇದೆ ಸರ್. ಅಂದ್ರೆ ನಿಮ್ಮ ಸಜೆಷನ್ ಬೆಳಗ್ಗೆ ಕಾಫಿ ಟೀ ಕುಡಿಯೋ ಬದಲು ಇದನ್ನೇ ಕುಡಿಯಿರಿ ಅಂತ. ಈಗ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಎನರ್ಜಿಗೋಸ್ಕರ ಏನೋ ಒಂದು ಬೇಕೇ ಬೇಕು. ಅದೇ ಕಾಫಿ ಟೀ ಕುಡಿದ್ರೆ ಕಿಕ್ಕು, ಇದನ್ನ ಕುಡಿದ್ರೆ ಎಲ್ತು ಕಿಕ್ಕು ಅಂತ ನೀವು ಹೇಳ್ತಿರೋದು. ಅಲ್ಲ ಸರ್, ಏನೋ ಒಂದು ಬೇಕೇ ಬೇಕಿದ್ದು, ನಾವು ಬರೀ ಔಷಧಿ ಟ್ಯಾಬ್ಲೆಟ್ ಅಲ್ಲ ಸರ್, ಇದು ಬಾಡಿಗೆ ನಮ್ಗೆ ಬೇಕಾಗಿರ್ತಕ್ಕಂಥ ದಿನನಿತ್ಯ ಬೇಕಾಗಿರ್ತಕ್ಕಂಥ ಅವಶ್ಯಕವಾದ ಎನರ್ಜಿ ಫುಡ್. ಕೆಲವರು ಕಾಫಿ ಕುಡಿತಾರೆ, ಕೆಲವರು ಟೀ ಕುಡಿತಾರೆ, ಕೆಲವರು ಆಲಿ ಸೋ ಬೋರ್ಮಿಟ್ಟು ಏನೇನೋ ಕುಡಿತಾರೆ. ಎಲ್ಲದಕ್ಕಿಂತ ಇದು ಲೋಯೆಸ್ಟ್ ಕಾಸ್ಟ್, ಎಲ್ಲದಕ್ಕಿಂತ ಬೆನಿಫಿಟ್. ಈಗ 250 ಬಜಾರ್ನಲ್ಲಿ ಸಿಗ್ತಕ್ಕಂಥದ್ದು ಯಾವುದೇ ಒಂದು ಮಾಲ್ ತಗೊಳ್ರಿ, 250 ml 25 ಗ್ರಾಮ್ ಪೌಡರ್ ಹಾಕೊಬೇಕು. 250 ml ಹಾಲಿಗೆ 25 ಗ್ರಾಮ್ ಪುಡಿ ಹಾಕ್ಬೇಕು. ನಮ್ಮದು 250 ml ಹಾಲಿನ ಅವಶ್ಯಕತೆ ಇಲ್ಲ, ಬರೀ ನೀರು. ನೀರಿಗೆ 10-15 ಗ್ರಾಮ್ ಪುಡಿ ಹಾಕೊಂಡ್ರೆ ಸಾಕಿದ್ದು. ಅಂದರೆ ಅದು 2 kg ತೊಗೊಳೋತಾಗ ಇದು 1 kg ತೊಗೊಂಡ್ರೆ ಸಾಕು, ನಮ್ಗೆ ಅಷ್ಟೇ ಬೆನಿಫಿಟ್ ಇರುತ್ತೆ. ಮೇಯ್ನ್ ಇದು ಕೆಮಿಕಲ್ ಫ್ರೀ ಇರುತ್ತೆ. ಓಕೆ, ಇದನ್ನು ಬಳಸೋದು ಹೇಗೆ ಸರ್? 250 ml ನೀರು ತೊಗೊಳೋದು, 250 ml ನೀರು, ನೀರು ಇದು ಒಂದು ಸ್ಪೂನ್ ಹಾಕೋದು, 10-15 ಗ್ರಾಮ್ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋದು. ಒಲೆ ಮೇಲೆ ಇಟ್ಟು 2 ನಿಮಿಷ ಬಾಯಿಲ್ ಮಾಡೋದು ಚೆನ್ನಾಗಿ. ಅವರವ್ರ ಟೇಸ್ಟ್ ಬೇಕಾದ್ರೆ ಉಪ್ಪು ಹಾಕೊಂಬೋದು, ಇಲ್ಲಾಂದ್ರೆ ಬೆಲ್ಲ ಹಾಕೊಂಬೋದು. ಇಲ್ಲ ಅವ್ರ ರುಚಿ ಯಾವುದು ಅನುಕೂಲ ಆಗುತ್ತೆ ಅದನ್ನ ಎರಡು ಹಾಕ್ತಾ ಹಾಗೆ ಕುಡಿಯೋರು ಇದ್ದಾರೆ. ಕೆಲವರೆಲ್ಲ ಹಾಗೆ ಕುಡಿತಾರಪ್ಪ, ನಮ್ಗೆ ಅಷ್ಟೇ ಚೆನ್ನಾಗೈತೆ, ನಮ್ಗೆ ಬೆಲ್ಲನೂ ಬೇಡ ಉಪ್ಪುನೂ ಬೇಡ ಹಾಗೆ ಚೆನ್ನಾಗಿದೆ ಅಂತ ಕುಡಿಯೋಂಥ ಪೇಷಂಟ್ಸು ವಿಪರೀತ ಜನ ಬರ್ತಾರೆ. ಸಕ್ಕರೆ ಯಾವುದೇ ಕಾರಣಕ್ಕೂ ಬಳಸಬಾರ್ದು, ಹಾಕೊಡ್ದು ಹಾಲನ್ನು ಹಾಕೊಡ್ದು, ಹಾಲು ಸಕ್ಕರೆ ಬಳಸಬಾರ್ದು, ನೀರು. ಈಗ ಹಾಲಲ್ಲಿ ಈಗ ಸರ್ ಹಾಲು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿದೆ, ಬಟ್ ನಮ್ಮ ಕಡೆಯಿಂದ ನಾವು ರೆಕಮೆಂಡೇಷನ್ ಅಂತಂದ್ರೆ ಇಷ್ಟೊಂದೆಲ್ಲ ಇದು ಮಾಡಿ ಹಾಲಾಗ ಕುಡಿದ್ರೆ ಮತ್ತೆ ಆರೋಗ್ಯ ಸರ್. ಹಾಲಿಂದ ನಮ್ಗೆ ಇವತ್ತು ಭಾಳ ಎಫೆಕ್ಟ್ ಆಗಿದೆ. ಹಿಂದೆ ನಾಟಿ ಹಸು ಆಯಿತು, ನಾಟಿ ಹಸು 1/2 ಲೀಟರ್ ಹಾಲು ಕೊಡ್ತಾ ಇತ್ತು, ಆ ಹಾಲು ನಮ್ಗೆ ಹೆಲ್ತಿ ಆಗಿತ್ತು. ಆಮೇಲೆ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಈ ಹಾಲಿಗೆ ಸ್ಟೆರಾಯ್ಡ್ ಅಂತ ಇಂಜೆಕ್ಷನ್ಟು ಇದು ಯಾವುದು ಹಸುಗೆಲ್ಲ ಸುಚಿ, ಅದರಿಂದ 20 ಲೀಟರ್ ಹಾಲು ತೊಗೊತಾ ಇದ್ದೀವಿ. ಆ 20 ಲೀಟರ್ ಹಾಲು ಏನಾಗಿದ್ದಲ್ಲಿ ಇವತ್ತು ನಾವು ಮಕ್ಕಳಿಗೆ ಆ ಹಾಲನ್ನ ಕುಡಿಸ್ತಾ ಇದ್ದೀವಿ. ಮುಂಚೆ ಒಬ್ಬ ತಾಯಿ ಒಂದು ಮಗುಗೆ ಜನ್ಮ ಕೊಟ್ಟರೆ 2-3 ವರ್ಷ ಎದೆ ಹಾಲು ಕುಡಿಸ್ತಾ ಇದ್ರು. ಇವತ್ತು ಒಂದು ತಿಂಗಳಿಗೆ ಹಾಲು ಕುಡಿಸೋದು ಬಿಟ್ಬಿಟ್ಟು ಆ ಹಸು ಹಾಲು ತಂದು ಅವ್ರು ಬಾಯಿಗೆ ಹಾಕ್ತಾ ಇದ್ದೀವಿ. ಆ ಬಾಯಿಗೆ ಹಾಕಿದಾಗ ಆ ಹಾಲು ಏನಾಗುತ್ತೆ, ಆ ಮಕ್ಕಳು ಬಾಡಿಗೆ ಹೋಗಿ ಅವ್ರ ಬಾಡಿನಲ್ಲಿರ್ತಕ್ಕಂಥ ಹಾಲು ಮನಸ್ಸೆಲ್ಲ ಇಂಬ್ಯಾಲೆನ್ಸ್ ಆಗಿ 16-16 ವರ್ಷಕ್ಕೆ ಮೆಚ್ಯೂರ್ಡ್ ಆಗತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು 8 ವರ್ಷಕ್ಕೆ ಮೆಚ್ಯೂರ್ಡ್ ಆಗಬೇಕಾದ್ರೆ ಮೇನ್ ಆ ಹಾಲಲ್ಲಿರ್ತಕ್ಕಂಥ ಸ್ಟೆರಾಯ್ಡ್ ಅಂಶನೇ ಕಾರಣ. 100 ಜನ ಇವತ್ತು ಗಂಡು ಮಕ್ಕಳು ನೀವು ವೀರ್ಯಾಣುಗಳು ಪರೀಕ್ಷೆ ಮಾಡಿಬಿಟ್ರೆ 100% ಇರ್ತಕ್ಕಂಥದ್ದು ಬರೀ 20% ಬಂದಿದೆ ವೀರ್ಯಾಣುಗಳಿಗೆ. ಮದುವೆ ಆದಕ್ಕೆ ಮಕ್ಕಳಾಗ್ತಾ ಇಲ್ಲ. ಮೇನ್ ಆ ಹಾಲಲ್ಲಿರ್ತಕ್ಕಂಥ ಸ್ಟೆರಾಯ್ಡು ಮತ್ತು ಪೆಪ್ಸಿ ಕೋಕೋ ಕೋಲನೇ ಮೇನ್ ಕಾರಣ. ಎಲ್ಲವೂ ಕೂಡ ಸರಿದೂಗಬೇಕು ಅಂತಂದ್ರೆ ಇದನ್ನು ಬಳಸಬೇಕು. ಈ ದೇಶಿ ತಳಿಗಳು ಇದು ವಿಥೌಟ್ ಆರ್ಗ್ಯಾನಿಕ್, ಯಾವುದೇ ತರ ಇದರಲ್ಲಿ ಸರಿ ಇದು ಯಾವುದೇ ತರ ಕೆಮಿಕಲ್ ಇಲ್ಲ. ಮೀನು ಅಕ್ಕಿ ಗೋಧಿ ಸಕ್ಕರೆನೇ ಹಾಕಿಲ್ಲ, ಯಾವುದೇ ಕೆಮಿಕಲ್ ಇರಬೇಕಂದ್ರೆ ನಮ್ಮ ಸ್ವದೇಶಿ ವಸ್ತುಗಳು. ನಾವು ಆವತ್ತಿನಿಂದ ಏನು ಬೆಳೀತಾ ಇದೀವಿ ಆ ಸ್ವದೇಶಿ ವಸ್ತುಗಳನ್ನ ಪ್ರತಿಯೊಂದು ಧಾನ್ಯ ತಗೊಂಡು ಮೊಳಕೆ ಕಟ್ಟಿ ನಾವು ಅದ ಮಾಡಿ ಕಟ್ಟಿಗೆನಲ್ಲಿ ಉರಿದು ರೆಡಿ ಮಾಡಿದ್ದೀವಿ. ಲೋಯೆಸ್ಟ್ ಕಾಸ್ಟು, ಹೈಯೆಸ್ಟ್ ಆರೋಗ್ಯ. ಓಕೆ, 1/2 ಲೀಟ್ರ್ ನೀರಿಗೆ ಒಂದು ಸ್ಪೂನ್ ಬಳಸ್ಕೊಂಡು ಇದನ್ನ, ರುಚಿಗೆ ನಿಮಗೆ ಬೆಲ್ಲ ಬೇಕಾದ್ರೆ ಬೆಲ್ಲ ಅಥವಾ ಉಪ್ಪು ಬೇಕಾದ್ರೆ ಉಪ್ಪು ಹಾಕಿ ಬಳಸ್ಕೊಂಡು ಇದನ್ನ ಡೈಲಿ ಒಂದು ಗ್ಲಾಸ್ ಕುಡಿದ್ರೆ ಆರೋಗ್ಯ ಮಟ್ಟ ಸುಧಾರುತ್ತೆ. ಡೈಲಿ 2 ಟೈಮ್ಸ್ ಕಾಫಿ ಟೀಗೆ ಆಲ್ಟರ್ನೇಟ್, ಬೆಳಗ್ಗೆ ಮತ್ತೆ ಸಂಜೆ. 2 ಟೈಮ್ ಬಳಸಿದ್ರೆ 25 ದಿನ ಬರುತ್ತೆ ಇದು. ಹೌದು ಸರ್, ಬರುತ್ತೆ. 1 ಟೈಮ್ ಬಳಸಿದ್ರೆ 50 ದಿನ ಬರುತ್ತೆ.
ಸರ್ ನಮಗೆ ಇಲ್ಲಿವರೆಗೂ ನಾವು ಒಂದು 2 ಲಕ್ಷ ಪಾಂಪ್ಲೆಟ್ಸ್ ಕೊಟ್ಟಿದ್ದೀರಿ, ಸಾವಿರಾರು ಜನ ಇಲ್ಲಿವರೆಗೂ ಬಂದು ಕಾಯಿಲೆಗಂತಾನೆ ತಗೊಂಡೋಗ್ತಿದ್ದಾರೆ. ಇದು ಏನು ಹೊಸದಾಗಿ ಬಂದು ಹೊಸ ಪ್ರಯೋಗ ಅಲ್ಲ, ಈಗಾಗಲೇ ಯಥೇಚ್ಛವಾಗಿ ಜನ ಬಳಸ್ತಿದ್ದಾರೆ. ಎಲ್ಲರೂ ಎಲ್ಲ ಥರದ ಬೆನಿಫಿಟ್ಸ್ ಪಡ್ಕೊಂಡಿದ್ದಾರೆ. ಸೊ ಎಲ್ಲರೂ ಉಪಯೋಗಿಸ್ಬೋದು ಸರ್, ನಾವು ಗ್ಯಾರಂಟಿ ಕೊಡ್ತೀವಿ. ಓಕೆ, ಇದನ್ನು ಬಳಸಿ ಹೋದಂತಹ ಜನ ಮತ್ತೆ ನಿಮ್ಮ ಹತ್ರ ಬಂದಾಗ ಅವ್ರು ಹೇಳ್ತಾರಲ್ಲ ಹಾಗಿತ್ತು ಹೀಗಿತ್ತು ಅಂತ, ಹೇಗೆ? ಯಾರು ಒಬ್ಬರೇ ಬರಲ್ಲ, ಫಸ್ಟ್ ಸತಿ ಬಂದು ಒಂದು ತಗೊಂಡೋಗ್ತಾರೆ, ಬರೋವಾಗ ಒಂದು 2-3 ಜನನ ಅವ್ರು ಕರ್ಕೊಂಬರ್ತಾರೆ. ಇಲ್ಲಿವರೆಗೂ ಯಾರು ಒಬ್ಬರೇ ಬಂದಿಲ್ಲ, 2-3 ಜನ ಕರ್ಕೊಂಬಂದು ಅವ್ರಿಗೂ ಆ ಬೆನಿಫಿಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅವರೇ ನಮಗೆ ಒಂಥರ ಎಲ್ರಿಗೂ ಹೆಲ್ಪ್ ಮಾಡ್ತಿದ್ದಾರೆ ಸರ್. ಅಲ್ಲ, ನಿಮಗೆ ಆತಂಕ ಇತ್ತ ಆರಂಭದಲ್ಲಿ, ಜನ ಏನ್ ಮಾಡ್ತಾರೋ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಇದನ್ನಂತ? ಇದು ನಾವು ಸ್ಟಾರ್ಟ್ ಮಾಡಿ ಒಂದು ಪೀಸ್ 2 ಪೀಸ್ ಎತ್ಕೊಂಡೋಗಿ ಅಂಗಡಿ ಅಂಗಡಿಗೂ ಬ್ಯಾಗಲ್ಲಿ ಇಟ್ಕೊಂಡು ನಾನು ಸೇಲ್ ಮಾಡಿದ್ದೀನಿ. ನಾವೇನು ಕಂಡೀಷನ್ ಕೊಟ್ಟೆ ಅಂದರೆ, ಇದು ನಿಮ್ಮ ಅಂಗಡಿಗಳಲ್ಲಿ ನೀವು ಭಾಳ ಬೇಕಾದ್ರೆ ಯಾವ್ದಾದ್ರೂ ಅವ್ರಿಗೆ ಕೊಡ್ರಿ, ಒಂದು ವಾರ 15 ದಿವಸ ಅವ್ರು ಉಪಯೋಗಿಸ್ಲಿ, ಆಪ್ ಉಪಯೋಗಿಸ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ ವಾಪಸ್ ತಗೊಳ್ಳಿ, ನಾವು ಪೂರ್ತಿ ದುಡ್ಡು ಅಮೌಂಟ್ ವಾಪಸ್ ಕೊಡ್ತೀವಿ ಅನ್ನೋ ಥರ ಕಂಡೀಷನ್ ಮೇಲೆ ಎಲ್ಲ ಕಡೆ ಕೊಟ್ವಿ. ಆರಂಭದಲ್ಲಿ ನೀವೇ ಮಾರ್ಕೆಟಿಂಗ್ ಮಾಡಿದ್ದೀರಿ ಅಂಗಡಿ ಅಂಗಡಿಗಳಿಗೆ? ಇದುವರೆಗೂ ಒಬ್ಬರು ನಮ್ಗೆ ಒಂದು ಪ್ಯಾಕೆಟ್ ತಗೊಂಬಂದು ಇದು ಚೆನ್ನಾಗಿಲ್ಲ ಅಂತ ಯಾರೂ ನಮ್ಗೆ ಕೊಟ್ಟಿಲ್ಲ. ಮೂರು ವರ್ಷದಿಂದ ಅದೇ ಕಂಡೀಷನ್ ಆಗಿ ಹೇಳ್ತೀವಿ, ಯಾರೇ ತಗೊಂಡೋಗ್ಲಿ ಅವರು ಯೂಸ್ ಮಾಡಲಿ, ಚೆನ್ನಾಗಿಲ್ಲ ಅಂದರೆ ನಮ್ಗೆ ವಾಪಸ್ ಕೊಟ್ಟು ಪೂರ್ತಿ ದುಡ್ಡು ರಿಟರ್ನ್ ಮಾಡ್ತೀವಿ. ಯಾರು ತಂದು ಕೊಡೋದಿಲ್ಲ, ಒಬ್ಬರು ಕೊಟ್ಟರೆ ಅವರು 10 ಜನ ಕೇಳ್ತಾರೆ ಆ ಥರ ಪ್ರಾಡಕ್ಟ್. ನೋಡಿ, ಇಷ್ಟೊಂದು ಭರವಸೆ ಯಾರು ಕೊಡಲ್ಲ. ಕಾಯಿಲೆಗಳು ನೋಡಿ ಸರ್, ಈ ಇಷ್ಟು ಜನ ಬಂದು ಹೇಳ್ತೀವಿ. ಅದೇ ನೋಡಿ, ನನ್ನ ಕಾಯಿಲೆಗಳಿದೆಯಲ್ಲ ಸರ್, ಯಾವುದೇ ಪಬ್ಲಿಸಿಟಿ ಇಲ್ಲದೆ ಇವತ್ತು ಇದು 5-6 ಡಿಸ್ಟ್ರಿಕ್ಟಲ್ಲಿ ಎಲ್ಲ ಕಡೆ ನಮ್ಮದು ಅಂಗಡಿಗಳಲ್ಲಿ ಬ್ರ್ಯಾಂಡ್ ಇದೆ, ಸುಮಾರು 500 ಅಂಗಡಿನಲ್ಲಿ ನಮ್ದು ಇವತ್ತು ಬ್ರ್ಯಾಂಡ್ ಇದೆ. ನೀವು ಕೇಳ್ಬೋದು ಇದನ್ನು ಬಳಸಿದ್ರೆ ಏನು ಅನುಕೂಲ ಆಗುತ್ತೆ ಅಂತ, ಯಾವ ಕಾಯಿಲೆಗಳು ಹೋಗುತ್ತೆ ಅಂತ ಇಲ್ಲಿ ಪಾಂಪ್ಲೆಟಲ್ಲಿ ಮೆನ್ಷನ್ ಮಾಡಿಸಿದ್ರು. ಇಷ್ಟು ಪಕ್ಕನ ಸರ್? ಹೌದು ಸರ್. ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡುತ್ತೆ, ಮತ್ತು ತಡೆಯುವಲ್ಲಿ ಸಹಕಾರಿ ಮಾಡುತ್ತೆ, ಜೊತೆಗೆ ರಕ್ತದೊತ್ತಡ ಅಂದರೆ BP ನಿಯಂತ್ರಣಕ್ಕೆ ದಾರಿ ಇದು, ಹಾಗೆಯೇ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಸಹಕಾರಿಯಾಗುತ್ತೆ, ಮತ್ತು ಕೀಲು ನೋವು ನಿವಾರಣೆಗೆ ಸಹಕಾರಿ, ಅಂದರೆ ಜಾಯಿಂಟ್ ಪೈನ್ ಸಮಸ್ಯೆ ಇರುತ್ತಲ್ಲ, ಮೂಳೆ ನೋವು ಅದು ಇದು ಅಂತ ಸಮಸ್ಯೆ ಇರುತ್ತಲ್ಲ, ಅದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ. ಹಾಗೆಯೇ ಜೀರ್ಣಕ್ರಿಯೆ ಸಮಸ್ಯೆಯನ್ನು, ಊಟ ಮಾಡಿದಂಥದ್ದು ಅರ್ಗಿಲ್ಲ ಅಂತ ಹೇಳ್ತೀವಲ್ಲ ನಾವು, ಅದಕ್ಕೂ ಕೂಡ ಇದು ಅನುಕೂಲ ಮಾಡಿಕೊಡುತ್ತೆ. ಮತ್ತು ಥೈರಾಯ್ಡ್ ಸಮಸ್ಯೆ ಇದ್ರೂ ಕೂಡ ಅದಕ್ಕೂ ಕೂಡ ಅನುಕೂಲ, ರಕ್ತನಾಳ ಬ್ಲಾಕ್ ಆಗಿರೋದ್ರೂ ಕೂಡ ನಿವಾರಣೆ ಮಾಡುತ್ತೆ. ಇನ್ನು ಸ್ಥೂಲಕಾಯದವರಿಗೆ ದೇಹದ ತೂಕ ಸಮತೋಲನವಾಗಿಸಲು ಕೂಡ ಸಹಕಾರಿಯಾಗುತ್ತೆ. ಇನ್ನು ಪೈಲ್ಸು, ಹಾಗೆಯೇ ಮೋಷನ್ ಸಮಸ್ಯೆ ಇರುತ್ತಲ್ಲ, ಅಂಥದ್ದಕ್ಕೂ ಕೂಡ ಇದು ರಾಮಬಾಣ. ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಆಂಟಿಬಯೋಟಿಕನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಕೂದಲು ಉದುರಿಕೆ ಇಂಪಾರ್ಟೆಂಟು, ಮೆನ್ಷನ್ ಮಾಡಲೇಬೇಕು ಇದನ್ನೀಗ. ಆಲ್ಮೋಸ್ಟ್ ಇತ್ತೀಚಿನ ಯುವ ಸಮುದಾಯದಲ್ಲಿ 22 ವರ್ಷ ಆಯಿತು ಅಥವಾ 20 ವರ್ಷ ಆಯಿತು ಅಥವಾ 18 ವರ್ಷದಿಂದನೇ ತಗೊಳ್ಳಿ, ಕೂದಲು ಉದುರುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ವಾಸಿಸುವಂತಂತರು, ಬೆಂಗಳೂರು ಅಂತೆಲ್ಲ ಸಿಟಿಗಳ ಕಡೆ ವಾಸವ ಮಾಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಏರ್ಫಾಲ್ ಅನ್ನೋದೀಗ ನಾರ್ಮಲ್ ಸಮಸ್ಯೆ ಆಗಿಬಿಟ್ಟಿದೆ ಈಗ. ಸೊ ಅದಕ್ಕೂ ಕೂಡ ಇದು ಸಹಕಾರಿಯಾಗುತ್ತಂತೆ ಅದನ್ನು ತಡೆಗಟ್ಟುವಲ್ಲಿ. ಹಾಗೆಯೇ ಪದೇ ಪದೇ ಸುಸ್ತು ಆಗ್ತಿರೋವಂಥದ್ದು, ನಿಶಕ್ತಿ ಆಗ್ತಿರೋವಂಥದ್ದು, ಮತ್ತು ಹಾಗೆಯೇ ಕ್ಯಾನ್ಸರು, ಹೃದಯ ಸಮಸ್ಯೆ, BP, ಸಕ್ಕರೆ ಕಾಯಿಲೆ ಇತ್ಯಾದಿ ಯಾವುದೇ ಕಾಯಿಲೆಗಳು ಬರದಂತೆ ಇದು ತಡೆಯುತ್ತೆ ಅನ್ನೋ ಒಂದು ಭರವಸೆಯನ್ನು ಈ ಪಾಂಪ್ಲೆಟ್ ಮೂಲಕ ಅವರು ಪ್ರಿಂಟ್ ಮಾಡಿಸಿದ್ದಾರೆ. ಜೊತೆಗೆ ಇದರಲ್ಲೂ ಕೂಡ ಅಷ್ಟು ಶಕ್ತಿ ಇದೆ ಅಂತೆ ಸರ್. ಇದೆಲ್ಲ ಪ್ರತಿಯೊಂದೂ ನಾವು ಗ್ರಾಹಕರಿಂದ ಸಂಗ್ರಹಿಸಿರುವ ಮಾಹಿತಿ, ಅಂದರೆ ಗ್ರಾಹಕರು ತಗೊಂಡೋಗಿ ಯೂಸ್ ಮಾಡಿ ಅವರೇ ಬಂದು ನಮಗೆ ಇದು ವಾಸಿಯಾಗಿದೆ ಅಂತ ಹೇಳಿರೋದನ್ನ ನಾವು ಅಲ್ಲಿ ಹಾಕಿರೋವಂಥದ್ದು. ಸೊ ಅಷ್ಟೇ ಅಲ್ಲ, ಇದು ಬೆಳೆಯುವ ಮಕ್ಕಳಿಗೂ ತುಂಬ ಉಪಯೋಗಕಾರಿ ಸರ್. ಯಾವ ಥರ ಅಂತ ಹೇಳ್ತೀರಿ, ನಾವು ಇದರಲ್ಲಿ ಹಾಕಿರೋ ಪ್ರತಿ ಕಾಯಿಲೆ ಯಾವ ಥರ ಬರುತ್ತೆ ಅನ್ನೋ ಮಾಹಿತಿ ನಮ್ಮ ಹತ್ರ ಇದೆ. ಇದರಲ್ಲಿ ಹಾಕಿರೋ 30 ಥರದ ಧಾನ್ಯಗಳಲ್ಲಿ ಒಂದೊಂದು ಧಾನ್ಯ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದು ರಿಸರ್ಚು ನಾವು ಮಾಡಿದ್ದೀವಿ. ಸೊ ಈಗ ಬೆಳೆಯೋ ಮಕ್ಕಳಿಗೆ ಪ್ರತಿಯೊಂದು ಅಂಗಾಂಗ ಕ್ಲೀನ್ ಆಗಬೇಕು, ಡ್ಯಾಮೇಜ್ ಆಗಿರೋದು ರಿಪೇರ್ ಆಗಬೇಕು, ಮತ್ತು ಅದು ಪುನರ್ಯವನವಾಗಿ ಬೆಳಿಬೇಕು. ಈ ಥರ ಬೆಳೆಸೋ ಅಂಥದ್ದು ಯಾವುದಾದ್ರು ಧಾನ್ಯ ಇಡೀ ಭೂಮಿ ಮೇಲೆ ಇದೆಯಂದರೆ ಅದು ಸಿರಿಧಾನ್ಯಗಳು ಮಾತ್ರ. ಆ ಸಿರಿಧಾನ್ಯಗಳನ್ನ ಮೊಳಕೆ ಕಟ್ಟಿ ಬೇರೆ ಮಾಡಿರೋದ್ರಿಂದ ಬೆಳೆಯೋ ಮಕ್ಕಳಿಗೆ ಇದರಷ್ಟು ಒಳ್ಳೆ ನ್ಯೂಟ್ರಿಷನ್ ಡ್ರಿಂಕು ಮಾಲ್ಟು ಬೇರೆ ಯಾವುದು ಇರೋಕ್ಕೆ ಸಾಧ್ಯವೇ ಇಲ್ಲ ಸರ್. ಓಕೆ ಸರ್, ನಿಮ್ಮ ಈ ದೊಡ್ಡ ಕಾರ್ಯಕ್ಕೆ ನಿಜಕ್ಕೂ ಶ್ಲಾಘನೀಯ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಕಾರ್ಯಕ್ಕೆ, ಮತ್ತು ನಮ್ಮನ್ನು ಕರೆದಿಲ್ಲಿಗೆ ಇನ್ವೈಟ್ ಮಾಡಿ ಇಂಥದ್ದೆಲ್ಲ ಕೂಡ ತಿಳಿಸಿ, ನೀವು ಕೂಡ ಇದ್ರ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊಂಡಿದ್ದಕ್ಕೆ ಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಎಸ್ ವೀಕ್ಷಕರ, ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನೋಡಿದರೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕಾರಣ ಇಷ್ಟೊಂದು ಗಂಟೆಗಟ್ಟಲೆ ಕಾಲ ನೀವು ಕಾರ್ಯಕ್ರಮವನ್ನು ನೋಡಿದ್ದೀರಾ, ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಇದು ತುಂಬ ಸಹಕಾರಿ ಅನ್ನೋದನ್ನು ಈ ಸಂದರ್ಶನದ ಮೂಲಕ ನಾನು ತಿಳ್ಕೊಂಡೆ. ಜೊತೆಗೆ ಆ ಕಾಯಿಲೆ ಈ ಕಾಯಿಲೆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಸುತ್ತೋ ಬದಲು ಇದನ್ನು ಬಳಸಿ, ತಿಂಗಳಿಗೆ ಒಂದು ಪ್ಯಾಕೆಟ್ ತೊಗೊಂಡ್ರೆ ಸಾಕು ನಿಮ್ಮ ಮನೆಗಾಗುತ್ತೆ ಒಬ್ಬೊಬ್ಬರಿಗೆ, ಮೇ ಬಿ ಅಲ್ವಾ? ಸೊ ಹಾಗಾಗಿ ಇದನ್ನು ಬಳಸಿ ಅಂತ ಹೇಳ್ತಾ, ಜೊತೆಗೆ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಿರುತ್ತೆ, ಪ್ರಸಾರ ಆಗ್ತಿರುತ್ತಲ್ಲ, ಆ ನಂಬರ್ಗೆ ನೀವು ಕರೆ ಮಾಡಿದರೆ ನಿಮ್ಮ ಮನೆ ಬಾಗಿಲಿಗೆ ಇದನ್ನು ತಲುಪಿಸುವಂತಹ ಜವಾಬ್ದಾರಿ ನಮ್ಮದು. ಅಂತಂದರೆ ಕೊರಿಯರ್ ಮೂಲಕ, ಅಂದರೆ ಯಾರು ಎಲ್ಲಿಂದ ಎಲ್ಲೋ ಕರ್ನಾಟಕದ ಯಾವುದೋ ಭಾಗದಿಂದ ನಾನು ಇದ್ದೀನಿ ಬರೋದಕ್ಕಾಗಲ್ಲ, ಹೇಗೆ ಪರ್ಚೇಸ್ ಮಾಡೋದು ಅನ್ನೋಂಥದ್ದಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಕೊರಿಯರ್ ಮಾಡುವಂಥ ವ್ಯವಸ್ಥೆನೂ ಕೂಡ ಇರುತ್ತೆ. ಜೊತೆಗೆ ನಾನು ಹಂಚಿಕೆದಾರನಾಗಿ ಕೆಲಸ ಮಾಡ್ತೀನಿ, ಅಂದರೆ ನಾನು ಇದನ್ನು ನನ್ನ ಜಿಲ್ಲೆಗಳಲ್ಲಿ ನಾನು ಯಾರಿಗಾದ್ರು ರೀಚ್ ಮಾಡಿಸ್ತೀನಿ ಅನ್ನೋಂಥ ಜವಾಬ್ದಾರಿ ತೊಗೊಳ್ಳೋಂಥವ್ರು ಕೂಡ ಕರೆ ಮಾಡಿ ನಮ್ಮ ಜೊತೆಗೆ ಕೈ ಜೋಡಿಸಿ ಕಾರ್ಯವನ್ನು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನನ್ನ ಉದ್ದೇಶ ಏನು ಅಂತಂದರೆ, ಹಲವರಿಗೆ ಇದರಿಂದ ಅನುಕೂಲ ಆಗಲಿ ಅನ್ನೋ ಒಂದು ಇಂಟೆನ್ಷನಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದು. ಸೊ ನನ್ನ ಜವಾಬ್ದಾರಿ ಮುಗೀತು, ಇನ್ನು ನಿಮ್ಮ ಜವಾಬ್ದಾರಿ ಈ ಇಂಟರ್ವ್ಯೂವನ್ನು, ಅಂದರೆ ಈ ವಿಡಿಯೋವನ್ನು
ಸಾಧ್ಯವಾದಷ್ಟು ಕಡೆ ನೀವು ಶೇರ್ ಮಾಡಬೇಕು, ಅಂದರೆ ತಲುಪಿಸ್ಬೇಕು, ಹಲವು ಜನರಿಗೆ ಇದನ್ನು ರೀಚ್ ಮಾಡಿಸ್ಬೇಕು, ಇದರ ಉಪಯೋಗವನ್ನು ಹಲವು ಜನರು ಪಡ್ಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಾರ ಅಥವಾ 15 ದಿನ ಬಿಟ್ಕೊಂಡು ಬರ್ತೀನಿ. ಯಾವ ರೀತಿ ಇರುತ್ತೆ, ಇದರ ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆ, ಅಂದರೆ ಯಾವ ರೀತಿ ಜನಗಳಿಗೆ ಇದು ರೀಚ್ ಆಗ್ತಿದೆ ಅನ್ನೋದನ್ನು ನಾನು ನಿಮಗೆ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್. ಬಿಪಿ ಶುಗರ್ ಆ ಕೈಲೆ ಈ ಕೈಲೆ ಅಂತ ಆಸ್ಪತ್ರೆ ಬಾಗಿಲು ತಟ್ಟೋ ಬದಲು ಎಂತಹ ಕಾಯಿಲೆಗಳಿಗೂ ರಾಮಬಾಣವಾದ ದವಸ ಧಾನ್ಯಗಳು ಹಾಗೂ ಸಿರಿಧಾನ್ಯಗಳನ್ನು ಮೊಳಕೆ ಕಟ್ಟಿ ಹುರಿದು ಕುಟ್ಟಿ ಪುಡಿ ಮಾಡಿರುವ ಭಾರತದ ಮೊದಲ ಮಿಲೆಟ್ ಮಾಲ್ಟ್ ಈಗ ಕರ್ನಾಟಕದಲ್ಲಿ ಸಿಗುತ್ತಿದೆ. ಗೋಧಿ, ಅಕ್ಕಿ, ಸಕ್ಕರೆ, ಹಾಲಿನಿಂದ ಮುಕ್ತವಾಗಿರುವ ಬಿಪಿ, ಶುಗರ್, ಪೈಲ್ಸ್, ಅಸ್ತಮ, ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಸಂಜೀವಿನಿಯಾಗಿರುವ ಈ ಮಾಲ್ಟ್ ಇನ್ಮುಂದೆ ನಿಮ್ಮ ಮನೆಬಾಗಿಲಿಗೆ ಕೊರಿಯರ್ ಮೂಲಕ ಬರಲಿದೆ. ಮಿಲೆಟ್ ಮಾಲ್ಟ್ ಅನ್ನು ಖರೀದಿಸಲು ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 741173742 ಹಾಗೂ 8772707594 ಅಂಚಿಕೆದಾರರಿಗೆ ಕೆಲಸ ಮಾಡಲು ಆಸಕ್ತಿ ಇರುವವರು ಸಹ ಸಂಪರ್ಕಿಸಬಹುದು.